ಈಗಿನ ವಾಸ್ತವ ಸ್ಥಿತಿನಲ್ಲಿ ನಾವು ಬಿಜೆಪಿ ಜೊತೆ ಹೋದ್ರೆ ಸ್ವಲ್ಪ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ ಅಂತ. ವಿಧಾನಸಭೆ ಚುನಾವಣೆ ಮುಗಿತು, ಕಾಂಗ್ರೆಸ್ಗೆ ದಿಗ್ವಿಜಯ, ಹಾಗೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಸೋಲು. ಆದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಂಗೆ ಆಗೋದು ಬೇಡ, ಕಾಂಗ್ರೆಸ್ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ವಿಪಕ್ಷಗಳ ಒಂದು ಹೊಸ ಮೈತ್ರಿ ಲೆಕ್ಕಾಚಾರ ಶುರುವಾಗಿದೆ. ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಪದಾಧಿಕಾರಿಗಳು ನಾಯಕರ ಸಭೆ ಇದೆ. ಆ ಸಭೆಯಲ್ಲಿ ಈಗ ಒಂದಷ್ಟು ಜನ ಇದ್ದಾರೆ, ಮುಂಚಿತವಾಗಿ ನಾನು ಇವರನ್ನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ವಿಧಾನಸಭೆ ಚುನಾವಣೆ ಸೋಲಾಯಿತು ಪಕ್ಷಕ್ಕೆ, ಅಂದರೆ ಸರ್ಕಾರ ಮಾಡ್ತೀವಿ ಅಂತಂದ್ರೆ ಬಹುಮತಕ್ಕೂ ಆಗಲಿಲ್ಲ, ಸರ್ಕಾರ ಆಗಲಿಲ್ಲ. ಸೊ ಈಗ ಲೋಕಸಭೆ, ಬರೀ ಲೋಕಸಭೆ ಚುನಾವಣೆ ಅಂದರೆ ಏನೋ ಪಾತ್ರ ಇಲ್ಲ, ಆದರೆ ಈಗ ಮೈತ್ರಿ ಲೆಕ್ಕಾಚಾರ ಏನು ಸಮಾಚಾರ ಸರ್? ಮೈತ್ರಿ ಅಥವಾ ಲೋಕಸಭಾ ಚುನಾವಣೆ ಅನ್ನೋ ಹಂತದಲ್ಲಿ ಯಾವುದೇ ಥರದ ಒಂದು ಸಭೆ ಆಗಲಿ ಮತ್ತೊಂದಾಗಲಿ ನಡೆಯುವಂಥ ವಿಚಾರ ಅಲ್ಲವೇ ಅಲ್ಲ. ಪಕ್ಷದ ವಿಚಾರದಲ್ಲಿ ಎಲ್ಲರನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮ ಇದು. ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಹಾಗೆ ಕಾರ್ಯಕರ್ತರನ್ನು ಒಗ್ಗೂಡಿಸ್ತಾ ಇರೋವಂಥ ಸಭೆ. ಒಗ್ಗೂಡಿಸಿ, ಬಟ್ ಈಗ ಮೈತ್ರಿ ಆದರೆ ಆಯ್ತೀರಾ, ಓಕೆನಾ ಬಿಜೆಪಿ ಅವ್ರ ಜೊತೆ? ಅದು ನಾವು ಹೇಳಲಿಕ್ಕೆ ಆಗಲ್ಲ. ಪಕ್ಷದ ವರಿಷ್ಠರಿದ್ದಾರೆ, ದೊಡ್ಡವರಿದ್ದಾರೆ, ದೇವೇಗೌಡರು ಸಾಹೇಬರು. ಹಾಗೆ ಪಕ್ಷದ ಎಲ್ಲ ಮುಖಂಡರು, ಮಾಜಿ MLA ಹಾಗೆ ಹಾಲಿ MLA ಎಲ್ಲ ಇದ್ದಾರೆ. ಅವರ ನಿರ್ಣಯ ಎಲ್ಲರ ಅಭಿಪ್ರಾಯದ ಮೇರೆಗೆ ಅದನ್ನು ತಗೊಳ್ಳೋಂಥ ಅಭಿಪ್ರಾಯ, ಅದನ್ನು ನಾವು ಮಾತಾಡೋ ಅಂತ ಅಭಿಪ್ರಾಯ ವ್ಯಕ್ತಪಡಿಸೋದು ಇರುತ್ತಲ್ಲ. ಅಭಿಪ್ರಾಯ ಸದ್ಯಕ್ಕೆ ಆ ತರದ ಯಾವುದೇ ಬೆಳವಣಿಗೆಗಳು ಇಲ್ಲ. ಪ್ರಾಥಮಿಕ ಅಂತ ಇರಬಹುದು, ಇಲ್ಲ ಅಂತ ಹೇಳಲ್ಲ, ಬಟ್ ಯಾವುದೇ ನಿರ್ಣಾಯಕ ಅಂತಕ್ಕಂತೂ ಯಾವುದು ತಲುಪಿಲ್ಲ. ಬಹಳಷ್ಟು ಸೇಫ್ ಗೇಮ್ ಮಾಡ್ತಾವ್ರಿ ಅವರು, ಯಾಕೆ ಸುಮ್ಮನೆ ಹೇಳ್ಬಿಟ್ಟು ತಗ್ಲಾಕೊಳ್ಳೋದು ಅಂತ. ನೀವೇನು ಹೇಳ್ತೀರಿ ಸರ್? ನಮಸ್ಕಾರ. ಇವತ್ತು ಒಂದು ಸಮಾವೇಶ ನಮ್ಮ JDS ವರಿಷ್ಠರು ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಪೂರ್ವಭಾವಿ ಸಭೆ ಏನು ಅಂತಂದರೆ, ನಮ್ದು MP ಎಲೆಕ್ಷನ್ ಬರ್ತಾ ಇದೆ, ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ BBMP ಬರ್ತಾ ಇದೆ. ಸೊ ಹಾಗಾಗಿ ಈಗ ಮತ್ತೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಇದೆಲ್ಲದನ್ನು ಒಂದು ಮನದಲ್ಲಿ ಇಟ್ಕೊಂಡು ಅವರು ಒಂದು ಸಮಾವೇಶ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮದು ಈಗ ನಮ್ಮ ಸಮಾವೇಶ, ನಾನು ಡೈರೆಕ್ಟಾಗಿ ಪ್ರಶ್ನೆ ಬಂದ್ಬಿಡ್ತೀನಿ, ಸುತ್ತಿ ಬಳಸಿ ಎಲ್ಲ ಮ್ಯಾಟ್ರಿಗೆ ಬರೋದಿಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈಗ ಇವ್ರನ್ನು ಕೇಳಿದೆ, ಇವ್ರು ಭಾಳ ಸೇಫ್, ಏ ನಮ್ಮಂತಕ್ಕೆಲ್ಲ ನಾವು ಹೇಳಲ್ಲ ಅಂತಾರೆ. ಲೋಕಸಭೆ ಕಳೆದ ಒಂದು ಪ್ರಜ್ವಲ್ ಅವರೇ MP, ಅದು ಕೂಡ ಅನರ್ಹ ಆಯಿತು, ಕೋರ್ಟಿಗೆ ಮೇಲ್ಮನವಿ ಹೋಗ್ತಾ ಇದ್ರಿ. ಬಟ್ ಲೋಕಸಭೆಯಲ್ಲಿ BJP ಜೊತೆ ಹೋದರೆ ನಿಮ್ಗೆ ಲಾಭನ ನಷ್ಟನ? ಈಗ ಲೋಕಸಭೆಯಲ್ಲಿ BJP ಜೊತೆ ಹೋಗೋದು ಬಿಡೋದು ಸೆಕೆಂಡ್ರಿ, ಬಟ್ ಆದರೆ ಈಗಿನ ವಾಸ್ತವ ಸ್ಥಿತಿನಲ್ಲಿ ನಾವು BJP ಜೊತೆ ಹೋದರೆ ಸ್ವಲ್ಪ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ ಅಂತ ಒಬ್ಬ ಕಾರ್ಯಕರ್ತನಾಗಿ ನಾನು ಅಂತ ಇರೋದು. ಅದನ್ನು ಬಿಟ್ಟು ನಮ್ಮ ದೇವೇಗೌಡರು, ಕುಮಾರಣ್ಣ ಇದ್ರ ಬಗ್ಗೆ ಇನ್ನೂ ಯಾವುದು ಸ್ಟೇಟ್ಮೆಂಟ್ ಮಾಡಿಲ್ಲ. BJP ಅವರು ಮೀಡಿಯಾ ಕುಮಾರಣ್ಣ ಹೇಳೋ ಪ್ರಾಥಮಿಕ ಅಂತ ಹೇಳೋರು, ಪ್ರಾಥಮಿಕ ಅಂತ ಹೇಳಿದ ತಕ್ಷಣ ಅದು ಬರಲ್ಲ. ಮೀಡಿಯಾದವರು ಇವರೆಲ್ಲ ಇದನ್ನ ಮಾಡ್ತಾ ಇರೋದಷ್ಟೇ. ಬಟ್ ಆದರೆ ನಮ್ಮ ಒಂದು ಕಾರ್ಯಕರ್ತನಾಗಿ ಆದರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.